ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಸೇಫ್ಕಿ ಅಂತ ಬ್ರ್ಯಾಂಡ್ ಅಲ್ಲಿ ವೆಹಿಕಲ್ ಮಾನಿಟರಿಂಗ್ ಸಿಸ್ಟಮ್ ರಿಲೀಸ್ ಮಾಡಿದೀವಿ. ಸೊ ಅದ್ರ ಬಗ್ಗೆ ಒಂದು ಪ್ರೆಸ್ ರಿಲೀಸ್ ಕೊಡೋದಕ್ಕೆ ಬಂದಿರೋದು. ಸೊ ಇವಾಗ ಪ್ರಾಡಕ್ಟ್ ಬಗ್ಗೆ ಹೇಳಕ್ಕೆ, ಸೊ ಇದು ಬಂದ್ಬಿಟ್ಟು ನಮ್ಮ ವೆಹಿಕಲ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಡೆವಲಪ್ ಮಾಡಿರೋದು. ಸೊ ಬೆಂಗಳೂರಲ್ಲಿ ಇವಾಗ, ಬೆಂಗಳೂರಂತಲ್ಲ ನಮ್ಮ ರಾಜ್ಯದಲ್ಲಿ ಇವಾಗ ಸುಮಾರು ಟೂ ವೀಲರ್ ಕಳ್ಳತನಗಳು ನಡೀತಾ ಇದೆ. ಸೊ ಅದು ಎಸ್ಪೆಷಲಿ ಸುಮಾರು ಕಳ್ಳತನಗಳು ನಡೀತಾನೆ ಇದೆ. ಸೊ ಬಟ್ ಕೆಲವು ಸುಮಾರು ಕೇಸುಗಳು ನಮ್ಗೆ ಇನ್ನೂ ಕಂಟಿನ್ಯೂ ಆಗ್ತಾ ಇಲ್ಲ, ಕಳ್ಳರು ಯಾರಂದಾನು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇವಾಗ ಡೆವಲಪ್ ಮಾಡಿದ ಪ್ರಾಡಕ್ಟ್ ಒಂದು ಡಿವೈಸ್ ಇದೆ, ಅದನ್ನ ನಿಮ್ಮ ವೆಹಿಕಲ್ ಟೂ ವೀಲರ್ಸ್ ಆಗ್ಲಿ ಇಲ್ಲ ಫೋರ್ ವೀಲರ್ಸ್ ಆಗ್ಲಿ ಅದರಲ್ಲಿ ಫಿಟ್ ಮಾಡ್ಕೋಬೇಕಾಗತ್ತೆ. ಸೊ ಅದ್ರ ಜೊತೆಯಲ್ಲಿ ನಾವೊಂದು ಆ್ಯಪ್ ಕೊಡ್ತೀವಿ ನಿಮಗೆ. ಆ್ಯಪ್ ಬಂದ್ಬಿಟ್ಟು ನಮಗೆ iOS ಅಲ್ಲೂ ಸಿಗದೆ ಅಂದ್ರೆ ಐಫೋನ್ಸ್ ಅಲ್ಲೂ ನೀವು ಯೂಸ್ ಮಾಡ್ಕೋಬಹುದು, ಆಂಡ್ರಾಯ್ಡ್ ನಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಒಂದು ಬ್ಲೂಟೂತ್ ಆಪ್ಷನ್ ಕೊಟ್ಟಿದ್ದೀವಿ ನಾವು ಈ ಪ್ರಾಡಕ್ಟ್ ಅಲ್ಲಿ. ಸೊ ನಿಮ್ಮ ಮೊಬೈಲ್ ಅಲ್ಲ ಆ್ಯಪ್ ನಮ್ಮ ವೆಹಿಕಲ್ ಫಿಟ್ ಮಾಡಿದ ಡಿವೈಸ್ ಒಂದ್ಸತಿ ನೀವು ಪೇರ್ ಮಾಡಿಬಿಟ್ಟಿದ್ರೆ, ಅಂದ್ರೆ ಬ್ಲೂಟೂತ್ ಗೆ ನೀವು ಅಟ್ಯಾಚ್ ಮಾಡಿಬಿಟ್ಟಿದ್ರೆ, ಸೊ ನೀವು ಯಾವಾಗ ಗಾಡಿ ನಿಲ್ಸ್ಬಿಟ್ಟು ಗಾಡಿಯಿಂದ ದೂರ ಹೋಗ್ತಿರೋ ಆ ಟೈಮಲ್ಲಿ ಗಾಡಿ ಆಟೋಮೆಟಿಕ್ ಆಗಿ ನಿಮ್ಮ ಡಿಜಿಟಲಿ ಸೇಫ್ ಮೋಡ್ ಅಲ್ಲಿ ಬಂದ್ಬಿಡುತ್ತೆ, ಅಂದ್ರೆ ಡಿಜಿಟಲ್ ಲಾಕ್ ಅಂತ ಹೇಳ್ತೀವಿ ನಾವು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೇ ಕಾರಣಕ್ಕೂ ಗಾಡಿ ಯಾರಾದ್ರೂ ಎತ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ರೆ ಇಲ್ಲ ಏನೋ ಒಂದು ಇಗ್ನಿಷನ್ ಸ್ಟಾರ್ಟ್ ಮಾಡಿದ್ರೆ, ಇಮಿಡಿಯೇಟ್ ಆಗಿ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಅಲಾರಂ ಹೊಡಿತಾ ಇರುತ್ತೆ. ಇದು ಒಂದು ಫಸ್ಟ್ ಲೆವೆಲ್ ಆಫ್ ಆಪರೇಷನ್. ಸೊ ಇದನ್ನ ನಿಮ್ಗೆ ಇವಾಗ ಬ್ಲೂಟೂತ್ ಬೇಡ ಅಂತ ಹೇಳಿದ್ರೆ, ನೀವು ಸುಮ್ನೆ ನೀವು ಆಪ್ ಆನ್ ಮಾಡ್ಕೊಂಡು ನೀವು ಅದರಲ್ಲಿ ಒಂದು ಲಾಕ್ ಅಂತ ಒಂದು ಬಟನ್ ಕೊಟ್ಟಿದೀವಿ, ಆ ಬಟನ್ ಕ್ಲಿಕ್ ಮಾಡ್ಕೊಂಡು ಇಟ್ಟಿದ್ರೆ ಅದು ಬಂದ್ಬಿಟ್ಟು ಅಗೇನ್ ಡಿಜಿಟಲಿ ಲಾಕ್ ಸಿಸ್ಟಮ್ ಆಗ್ಬಿಡುತ್ತೆ. ಸೊ ಮತ್ತೆ ಏನಾದ್ರು ಕಳ್ಳತನಕ್ಕೆ ಟ್ರೈ ಮಾಡಿದ್ರೆ ಅದೊಂದು ಅಲಾರಾಮ್ ಕೊಡುತ್ತೆ. ಸೊ ನಮ್ಮಲ್ಲಿ ಇನ್ನೊಂದೇನು ಅಲಾರಾಮ್ ಕೊಟ್ಟಿದ ತಕ್ಷಣ ಇನ್ನೊಂದು ಎರಡು ಫೀಚರ್ ನಮ್ದು ಎನೇಬಲ್ ಆಗುತ್ತೆ. ಸೊ ಒಂದು ವೆಹಿಕಲ್ ಆಫ್ ಅಂತ ಒಂದು ಸ್ವಿಚ್ ಕೊಟ್ಟಿದೀವಿ. ಸೊ ವೆಹಿಕಲ್ ಆಫ್ ಅಂತ ನೀವು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಗಾಡಿಗೂ ಗಾಡಿ ಬಂದ್ಬಿಟ್ಟು ಆಫ್ ಆಗುತ್ತೆ, ಇಮ್ಮೊಬಿಲೈಸೇಷನ್ ಅಂತ ಹೇಳ್ತೀವಿ. ಸೊ ಗಾಡಿ ಆಫ್ ಆಗುತ್ತೆ. ಸೊ ನಿಮ್ಮ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಗಾಡಿ ಎಲ್ಲಿರುತ್ತೆ ಇವಾಗ ತಗೊಂಡೋಗಿದ್ರೆ? ಸೊ ನಿಮ್ಗೆ ಇನ್ನು ಮೂರನೇ ಒಂದು ಬಟನ್ ಕೊಟ್ಟಿದೀವಿ, ಲೈವ್ ಟ್ರ್ಯಾಕ್ ಅಂತ. ಲೈವ್ ಟ್ರ್ಯಾಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಗಾಡಿದು ಪೊಸಿಷನ್ ತೋರಿಸುತ್ತೆ, ಅಥವಾ ಗಾಡಿ ಹೋಗ್ತಾ ಇದ್ರೆ ನಿಮ್ಗೆ ಲೈವ್ ಆಗಿ ಅದನ್ನ ಮೂವ್ಮೆಂಟ್ ಕೂಡ ನೋಡ್ಕೋಬಹುದು. ಈ ತರ ಒಂದು ಫೀಚರ್ಸ್ ಮಾಡಿದೀವಿ. ಸೊ ಇದರಲ್ಲಿ ಇನ್ನೊಂದು ನಾವು ಗಮನ ಕೊಟ್ಟಿರೋದ ವಿಷಯ ಏನು ಅಂತ ಹೇಳಿದ್ರೆ, ಸೊ ಇವಾಗ ಮಾರ್ಕೆಟ್ ಅಲ್ಲಿ ಸುಮಾರು ಪ್ರಾಡಕ್ಟ್ಗಳು ಜನ ಹೇಳ್ತಾರೆ ಈ ತರ ಹಿಂಗ್ ಮಾಡಬಹುದು, ಆ ತರ ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ ಅಂತ ಹೇಳಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಪ್ರಾಡಕ್ಟ್ ಅಲ್ಲಿ ಈ ವೆಹಿಕಲ್ ಬ್ಯಾಟರಿ ಬಗ್ಗೆ ನಾವು ಸುಮಾರು ಇಂಪಾರ್ಟೆನ್ಸ್ ಕೊಟ್ಟಿದೀವಿ. ಹೇಗಂತ ಹೇಳಿದ್ರೆ, ನೀವು ಗಾಡಿ ಸುಮ್ಮನೆ ನಿಲ್ಸಿದ್ರೆ ಬ್ಯಾಟರಿ ಡ್ರೈನ್ ಆಗಬಾರ್ದು. ಸೊ ಮತ್ತೆ ಏನಾಗುತ್ತೆ, ಇವಾಗ ಬರೋ ಗಾಡಿಗಳೆಲ್ಲ ಬಂದ್ಬಿಟ್ಟು ಬ್ಯಾಟರಿ ಆಪರೇಟೆಡ್ ಜಾಸ್ತಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕೂ ಕೂಡ ನಾವು ಗಮನ ಕೊಟ್ಟು ತಯಾರಿ ಮಾಡಿರೋದು ಪ್ರಾಡಕ್ಟ್. ಇದು ಕಂಪ್ಲೀಟ್ಲಿ ಇದು ನಮ್ದೇ ಒಂದು ಪ್ರೊಪ್ರಿಯೇಟರಿ ಪ್ರಾಡಕ್ಟ್, ಇಲ್ಲೇ ಬೆಂಗಳೂರಲ್ಲೇ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು. ಈ ಪ್ರಾಡಕ್ಟ್ ಒಳಗಡೆ ನಾವು ಒಂದು ಸಿಮ್ ಕೂಡ ಇನ್ಸರ್ಟ್ ಮಾಡಿದೀವಿ. ನಾವು ಆ ಚಾರ್ಜಸ್ ಸೇರಿನೇ ಇದು 4999 ನಾವು ಹೇಳ್ತಾ ಇರೋದು. ಸೊ ಪ್ರಾಡಕ್ಟ್ ಪ್ರೈಸಿಂಗ್ ಬಂದ್ಬಿಟ್ಟು ಸಿಮ್ ಚಾರ್ಜಸ್, ಪ್ರಾಡಕ್ಟ್ ಹಾರ್ಡ್ವೇರ್ ಕಾಸ್ಟ್, ಆಮೇಲೆ ನಿಮ್ಗೆ ಕೊಡ್ತಾ ಇರೋದು ಸರ್ವಿಸ್, ಅದೆಲ್ಲ ಸೇರಿ 4999 ಮಂತ್ಲಿ. ವರ್ಷ ನಂತರ ಒಂದು ಸುಮಾರು 1000 ರೂಪಾಯಿ ಕೊಟ್ಟು ಮತ್ತೆ ನೀವು ರಿನ್ಯೂ ಮಾಡಬೇಕು ನಿಮ್ಮ ಸರ್ವಿಸ್, ಅದೊಂದೇ ಕಾಸ್ಟ್ ಬರೋದು ನೆಕ್ಸ್ಟ್ ಇಯರ್ ಆಫ್ಟರ್ 1 ಇಯರಿಂದ. ಇದಕ್ಕೆ ಪ್ರಾಡಕ್ಟ್ಗೆ 1 ಇಯರ್ ವಾರಂಟಿ ಇದೆ. ಇನ್ನೊಂದು, ಇದು ನಮ್ಮ ಒಂದು ಇಂಡಿಜಿನಸ್ ಪ್ರಾಡಕ್ಟ್ ಆಗಿದ್ದರಿಂದ ನಿಮ್ಗೆ ಏನೇ ಪ್ರಾಬ್ಲಮ್ ಅಂದ್ರೇನು ನಮ್ಮ ಸರ್ವಿಸ್ ಸೆಂಟರ್ಗಳಲ್ಲಿ ನೀವು ರೆಡಿ ಮಾಡ್ಕೋಬಹುದು. ಆದ್ರೆ ಏನಾದ್ರೂ ಒಂದು ಮೊಬೈಲ್ ಲಾಸ್ ಆಯ್ತು ಅಂತ ಹೇಳಿದ್ರೆ, ಯು ಕ್ಯಾನ್ ಕಾಲ್ ಟು ಅವರ್ ಆಫೀಸ್ ಅಂಡ್ ಇನ್ಫಾರ್ಮ್ ಟು ದಿ ಕಸ್ಟಮರ್ ಕೇರ್, ನಾವು ಅದನ್ನ ಬ್ಲಾಕ್ ಮಾಡ್ಬಿಡ್ತೀವಿ, ಆ ಥರ ಮಾಡ್ಕೊಡ್ತೀವಿ. ನೀವು ಮತ್ತೆ ಇನ್ನೊಂದು ಮೊಬೈಲ್ ಅಲ್ಲಿ ತಗೊಂಡು ಇನ್ಸ್ಟಾಲ್ ಮಾಡ್ಕೋಬಹುದು ನೀವು. ಮತ್ತೆ ಲೈಸೆನ್ಸ್ ಆಲ್ಸೋ ದ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಬ್ಸಲ್ಯೂಟ್ಲಿ. ಆರ್ ಯು ಗೋಯಿಂಗ್ ಟು ಚಾರ್ಜ್? ನಾವು ಹೇಗ್ ಮಾಡ್ತೀರ ಅಂತಂದ್ರೆ, ಅವಾಗ ನಾವು ನ್ಯಾವಿಗ್ ಯೂಸ್ ಮಾಡಿ ಈ ಒಂದು ಸೇಫ್ ಕೀ ಅಂತ ವೆಹಿಕಲ್ ಲಾಕ್ ಟ್ರ್ಯಾಕಿಂಗ್ ಮತ್ತು ಸ್ಟಾಪ್ ಮಾಡತಕ್ಕಂಥ ಆ್ಯಪ್ ಅನ್ನು ನನಗೆ ಒಂದು 3-4 ದಿವಸ ಹಿಂದೆ ಶ್ರೀ ಸಂತೋಷ್ ಕುಮಾರ್ ಹಾಗೂ ಶ್ರೀ ಎಕ್ಸಿಕ್ಯೂಟಿವ್ ಅವರು ಬಂದು ತೋರಿಸಿದ್ರು. ಅಪರಾಧ ಪರ್ಟಿಕ್ಯುಲರ್ಲಿ ಟೂ ವೀಲರ್ಸ್ ಮತ್ತು 4 ವೀಲರ್ಸ್ ಕಳ್ಳತನ ಆಗೋದು ಬಹಳ ಸಾಮಾನ್ಯವಾದ ವಿಷಯ, ಆದರೆ ಅದು ನಿಲ್ಲಿಸ್ಲಿಕ್ಕೆ ಈ ಒಂದು ತಂತ್ರಜ್ಞಾನ ಉಪಯೋಗ ಆಗ್ತಾ ಇರೋದು ಬಹಳ ಸಂತಸದ ಸುದ್ದಿ. ಈ ಒಂದು ಆ್ಯಪನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ,
ಅಪರ ಮುಖ್ಯ ಕಾರ್ಯದರ್ಶಿ ಗೃಹ ಇಲಾಖೆಯವರು ಬರ್ತಾರೆ, ನೀವು ಬರಬೇಕು ಅಂತ ನನಗೆ ಕೇಳಿಕೊಂಡಾಗ, ಇದು ಸಾಮಾನ್ಯ ಜನರಿಗೆ ಸಹಾಯವಾಗ್ತಕ್ಕಂಥ ಒಂದು ಟೆಕ್ನಾಲಜಿ ಅಂತ ಹೇಳಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಇದು ಬಹುಶಃ ಮಾರ್ಕೆಟ್ದಲ್ಲಿ ಬೇರೆ ಪ್ರಾಡಕ್ಟ್ ಕೂಡ ಇಂಥದ್ದು ಇರ್ಬೋದು, ಸಿಮಿಲರ್ ಪ್ರಾಡಕ್ಟ್ಸ್, ನನಗೆ ಅಷ್ಟು ಮಾಹಿತಿ ಇಲ್ಲ. ಆದರೆ ಈ ಪ್ರಾಡಕ್ಟ್ ನಾನು ಡೆಮಾನ್ಸ್ಟ್ರೇಷನ್ ನೋಡಿದಾಗ ಬಹಳ ಸಹಾಯವಾಗ್ತದೆ, ವಾಹನ ಕಳ್ಳತನ ಆಗೋದನ್ನು ನಿಲ್ಲಿಸಲಿಕ್ಕೆ ಅಂತ ನಾನು ಇದಕ್ಕೆ ಒಪ್ಪಿಕೊಂಡಿದ್ದೇನೆ. ಡೆಫಿನೆಟ್ಲಿ ಯಾವುದೇ ಒಂದು ಹೊಸ ತಂತ್ರಜ್ಞಾನ ಬಂದಾಗ ಅದರಲ್ಲಿ ಕೆಲವೊಂದು ತೊಡಕುಗಳು ಇರಬಹುದು, ಆದರೆ ಅಪ್ಲಿಕೇಬಿಲಿಟಿ ಏನಿದೆ ಅದು ಮುಖ್ಯವಾದದ್ದು. ಅದರಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಏನಾದರೂ ತೊಂದರೆಗಳು ಇದ್ದರೆ ಫೀಡ್ಬ್ಯಾಕ್ ಆಧಾರದ ಮೇಲೆ ಅವರು ಅದನ್ನು ಸರಿಪಡಿಸ್ಕೊಳ್ಬೋದು. ಈ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಲಿಕ್ಕೆ ನನಗೆ ಕರೆದಿದ್ದಕ್ಕೆ ಶ್ರೀ ಸಂತೋಷ್ ಕುಮಾರ್, ಶ್ರೀ ಹೆಗಡೆಕರ್ ಇವರಿಗೆ ಧನ್ಯವಾದಗಳು ಮತ್ತು ಆಲ್ ದ ಬೆಸ್ಟ್. ಇಲಾಖೆ ವತಿಯಿಂದ ಇದು ಒಂದು ಸಾರ್ವಜನಿಕರಿಗೆ ಸಹಾಯವಾಗ್ತಕ್ಕಂಥ ವಿಷಯ ಇರೋದ್ರಿಂದ ನಾನು ಅದನ್ನು ಸ್ವಾಗತಿಸುತ್ತೇನೆ. ಬಟ್ ಇದರ ಉಪಯೋಗ ಮಾಡಿಕೊಳ್ಳೋದು ಅದು ಕಂಪ್ಲೀಟ್ಲಿ ಸಾರ್ವಜನಿಕರ ವಾಲಂಟ್ರಿ ಆಗಿ ಮಾಡಬಹುದು. ಇದರಲ್ಲಿ ಇಲಾಖೆ ವತಿಯಿಂದ ನಾವು ಒತ್ತಾಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೂಡ ನಾನು ಇದನ್ನು ಮೊದಲೇ ಸ್ಪಷ್ಟಪಡಿಸ್ತಾ ಇದ್ದೀನಿ. ಅದು ಅವರವರ ವಿವೇಚನೆಗೆ ಬಿಟ್ಟಿರೋದು.